ಕಳೆದ 8 ವರ್ಷದಲ್ಲಿ ವಿಶ್ರಾಂತಿ ತಗೊಂಡ್ರು ಒಂದು ದಿನ ರಜೆ ತಗೊಂಡ್ರು ಅಂತ ಹೇಳಿದಂತ ಯಾವುದಾದರೂ ಒಂದು ಉದಾಹರಣೆ ಇದೆಯಾ ದಯಮಾಡಿ ನಾವು ನಮ್ಮ ಅಣ್ಣ ತಮ್ಮಂದಿರು ತಾಯಿಯಂದಿರು ಯೋಚನೆ ಮಾಡಿ ನಮ್ಮ ಮಾಧ್ಯಮದ ಸ್ನೇಹಿತರಿದ್ದಾರೆ ಒಂದು ದಿವಸ ಅವರ ನಿತ್ಯ ಜೀವನ ಏನೋ ರಾತ್ರಿ 12 ಗಂಟೆಗೆ ಮನೆಗೆ 4 ಗಂಟೆಗೆ ಎದ್ದು ಅವರ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತೆ ಈ ದೇಶದ ಪ್ರಧಾನಿ ನಡೆಕೊಳ್ಳುವಂತ ರೀತಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಷದವರು ಅವರ ಹೆಸರು ಹೇಳ್ತೇವೆ ಅನ್ನೋದಾದರೆ ನಾವೇಗ ನಡೆಕೊಳ್ಳಬೇಕು ಇಲ್ಲಿರುವಂತ ಪ್ರತಿಯೊಬ್ಬ ಕಾರ್ಯಕರ್ತರು ಯೋಚನೆ ಮಾಡಿ ಇದು ಕೇವಲ ಇವರಿಬ್ಬರ ಚುನಾವಣೆ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಬರುವಂತ ದಿವಸಗಳಲ್ಲಿ ಈಗಾಗಲೇ ಕಾಂಗ್ರೆಸ್ನವರು ನಾವು ಅಧಿಕಾರಕ್ಕೆ ಬಂದೇ ಬಿಟ್ಟಿದ್ದೇವೆ ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಆ ಭ್ರಮೆಯಿಂದ ಅವರನ್ನು ವರ್ತರಬೇಕು ಅಂತಿದ್ರೆ ನೀವು ಎಷ್ಟು ಸಮಯವನ್ನು ಕೊಡ್ತೀರಾ ಹೇಗೆ ಸಂಘಟನೆಯನ್ನು ಬಲಪಡಿಸ್ತೀರಾ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮಹಿಳೆಯರ ಒಂದು ಸಂಘಟನೆಯನ್ನು ಬಲಪಡಿಸ್ತೀರಾ ಯುವ ಮೋರ್ಚಾ ಬಲಪಡಿಸ್ತೀರಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೊಹಲ್ಲಗಳಿಗೆ ಹೋಗ್ತೀರಾ ಈ ರೀತಿ ನಾವು ವಿಶೇಷ ಪ್ರಯತ್ನ ಮಾಡೋದರ ಮೂಲಕ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕನಿಷ್ಠ 135 140 ಸೀಟ್ ಗೆದ್ದು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ಬರಬೇಕಾಗಿದೆ ನಮ್ಮ ಗುರಿ ಏನು ಮುಂದಿನ ವಿಧಾನಸಭಾ ಚುನಾವಣೆ ಅದಕ್ಕಾಗಿ ಈಗಾಗಲೇ ರಾಜ್ಯದಲ್ಲಿ ನಾನು ತೀರ್ಮಾನ ಮಾಡಿದ್ದೇನೆ ಪ್ರತಿಯೊಂದು ಜಿಲ್ಲೆಗೆ ಈ ರೀತಿ ಬಂದು ಒಂದೆರಡು ಗಂಟೆ ನಮ್ಮ ಮುಖಂಡರ ಜೊತೆ ಸಮಾಲೋಚನೆಯನ್ನು ಮಾಡಿ ಯಾರ್ಯಾರು ನಮ್ಮಿಂದ ದೂರ ಇದ್ದಾರೆ ನಮ್ಮ ಸಂಪರ್ಕಕ್ಕೆ ಇನ್ನು ಬಂದಿಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರೆಲ್ಲರ ಮನವೊಲಿಸಿ ಅವರನ್ನು ಪಕ್ಷಕ್ಕೆ ತರುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ ಆಗ ಮಾತ್ರ ನಾವು ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ 135 ಸೀಟನ್ನು ಗೆದ್ದು ಯಾರಿಗಾಗಲೇ ನಾವು ಅಧಿಕಾರಕ್ಕೆ ಬಂದುಬಿಟ್ಟಿದ್ದೇವೆ ಅನ್ನೋ ಭ್ರಮೆಯಲ್ಲಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತ ಇಲಾಖೆಯನ್ನು ಹಂಚಿಕೊಳ್ಳೋಕೆ ಹೊರಟಿದ್ದಾರೋ ಅವರಿಗೆ ಪಾಠ ಕಲಿಸುವಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ ಅದನ್ನು ಮಾಡ್ತೀರಾ ಅನ್ನೋ ವಿಶ್ವಾಸ ನನಗಿದೆ ಬಂಧುಗಳೇ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನೌಕರರು ಮತ್ತು ಶಿಕ್ಷಕರ ಉಪನ್ಯಾಸಕರ ವಿರುದ್ಧ ಎಂದೂ ಒಂದು ಕ್ರಮವನ್ನು ನಾನು ತಗೊಳ್ಳಲಿಲ್ಲ ನಮ್ಮ ಸರ್ಕಾರ ಇದ್ದಾಗ ನೌಕರರ ಮತ್ತು ಪದವೀಧರರ ಪರ ಶಿಕ್ಷಕರ ಪರ ಉಪನ್ಯಾಸಕರ ಪರ ಕೆಲಸ ನಾನು ಮಾಡಿದ್ದೆ 5ನೇ 6ನೇ 7ನೇ ವೇತನ ಶ್ರೇಣಿ ನಿರಂತರವಾಗಿ ಜಾರಿಗೊಳಿಸಿದ್ದು ನಮ್ಮ ಸರ್ಕಾರ ಅನುಕೂಲ ಆಯಿತು ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಪ್ರತಿ ಬಾರಿ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚು ಡಿಎ ನಾವು ಕೊಟ್ಟಿದ್ದೇವೆ ತಮಗೆ ನೆನಪಿರಲಿ ಖಾಲಿ ಇದ್ದ 1000 ಶಿಕ್ಷಕರನ್ನು ಉಪನ್ಯಾಸಕರನ್ನು ಭರ್ತಿ ಮಾಡಿದ್ದೇವೆ ಡಿಗ್ರಿ ವಿಶ್ವವಿದ್ಯಾನಿಲಯಗಳಿಗೆ ಉಪನ್ಯಾಸಕರಿಗೆ UGC ಸ್ಕೇಲ್ ವೇತನ ನೀಡಿದ್ದೇವೆ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ವೈದ್ಯಕೀಯ ಕಾಲೇಜುಗಳನ್ನು ತೆರೆದಿದ್ದೇವೆ ಇದರಿಂದ 1000 ಜನ ಶಿಕ್ಷಕರು ಉಪನ್ಯಾಸಕರಿಗೆ ಉಪಯೋಗ ಆಗಿದೆ ಡಿಎಂ ನಂಜುಂಡಪ್ಪ ವರದಿಯನ್ನು ಅನುಷ್ಠಾನಗೊಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಭಿವೃದ್ಧಿಗೆ ಗಮನವನ್ನು ಕೊಟ್ಟಿದ್ದೇವೆ ಒಟ್ಟು ಶಿಕ್ಷಕರು 25,390 ಜನ ಇದ್ದಾರೆ ಬೆಳಗಾವಿನಲ್ಲಿ ಒಂದೇ ಕಡೆ 13,286 ಬಾಗಲಕೋಟೆಯಲ್ಲಿ 5,175 ವಿಜಯಪುರ 6,929 ಅದೇ ರೀತಿ ಪದವೀಧರ ಕ್ಷೇತ್ರದಲ್ಲಿ ಬೆಳಗಾವಿನಲ್ಲಿ 45,124 ಬಾಗಲಕೋಟೆಯಲ್ಲಿ 33,651
ವಿಜಯಪುರದಲ್ಲಿ 20,222 ಸುಮಾರು 99,597 ಈ ರೀತಿ ಮತದಾರ ಇರುವಂತ ಈ ಸಂದರ್ಭದಲ್ಲಿ ಮತದಾರನ ಸಂಪರ್ಕ ಮಾಡಿ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಬರಬೇಕು ಈಗಾಗಲೇ ನಮಗೆ ರವಿಕುಮಾರ್ ಹೇಳಿದ್ದಾರೆ ಹೋದ ಬಾರಿ 22.6% ವೋಟ್ ಆಯಿತು ಅಂತ ಹೇಳಿದ್ರೆ ಇದು ನಮಗೆ ಯಾರಿಗೂ ಗೌರವ ತರುವಂತದ್ದಲ್ಲ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ ಈ ಬಾರಿ 79% ವೋಟ್ ಆಗಬೇಕು ಅಂತಿದ್ರೆ ನೀವು ಮನಸ್ಸು ಮಾಡಿ ಮನೆ ಮನೆಗೆ ಹೋಗಿ ಮತದಾರನ ಕರ್ಕೊಂಡು ವೋಟ್ ಮಾಡಿಸಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತಿರುವಂತ ಸಂಗತಿ ಆ ಕೆಲಸವನ್ನ ನೀವು ಮಾಡಬೇಕು ಅಂತ ವಿನಂತಿ ಮಾಡೋಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಬಹಳ ಸಮಯದಿಂದ ನಮ್ಮ ತಾಯಂದಿರು ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿದಿರಾ ದಯಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಇವತ್ತಿನವರೆಗೆ ಒಂದು ದಿವಸ ರಜಾ ತಗೊಳ್ಳದನೆ ರಾತ್ರಿ 12 ಗಂಟೆಗೆ ಮನೆಗೆ 4 ಗಂಟೆಗೆ ಎದ್ದು ದೇಶದ ಆಗುಹೋಗುಗಳ ಬಗ್ಗೆ ಕೆಲಸ ಮಾಡುತ್ತಾ ಇಡಿ ಪ್ರಪಂಚನೇ ಆದರದಿಂದ ಅವರನ್ನು ಬರಮಾಡಿಕೊಳ್ಳತಾ ಇರೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಾ ಇಂತ ಮಹಾನ್ ವ್ಯಕ್ತಿಯನ್ನ ನಾವು ಪ್ರಧಾನಿಯಾಗಿ ಪಡೆದಿರುವಂತ ನಾವು ಧನ್ಯರು ಅಂತ ನಾನು ತಿಳ್ಕೊಂಡಿದ್ದೇನೆ ಅವರ ಹೆಸರು ಹೇಳುವಂತ ನಾವು ಸಹ ಆ ದಿಕ್ಕಿನಲ್ಲಿ ಒಂದು 10 ಹೆಜ್ಜೆ ಏನಾದರೂ ಇಟ್ಟಾಗ ನಾವು ಅವರ ಹೆಸರು ಹೇಳೋದಕ್ಕೆ ಸಾರ್ಥಕ ಆಗುತ್ತೆ ನಾನು ತಿಳ್ಕೊಂಡಿದ್ದೇನೆ ಈ ದೃಷ್ಟಿಯಿಂದ ವೇದಿಕೆ ಮೇಲಿರುವಂತ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಇಲ್ಲಿ ಸೇರಿದಂತ ನಮ್ಮೆಲ್ಲ ಮುಖಂಡರು ವಿಶೇಷ ಪ್ರಯತ್ನ ಮಾಡಿ ನಮ್ಮ ಹನುಮಂತ ನಿರಾಣಿ ಅವರನ್ನ ಹಾಗೂ ಅರುಣ್ ಶಾಪುರ್ ಅವರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿಕೊಡಬೇಕು ಅಂತ ಕೈಗೆ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ನಾನು ವಿಮಾನ ಹಿಡಿದು ಬೆಂಗಳೂರಿಗೆ ಹೋಗಿ ನಾಳೆ ಒಂದಿನ ಅಲ್ಲಿ ಬೆಂಗಳೂರು ಕೆಲಸ ಮುಗಿಸಿ ನಾಡಿದಿಂದ ಮೈಸೂರು ಆ ಭಾಗದಲ್ಲಿ ಪ್ರವಾಸ ಮಾಡಬೇಕಾಗಿದೆ ನಾನು ಮತ್ತೆ ಮತ್ತೆ ಬರ್ತೇನೆ ಏನಾದರೂ ಮಾಡಿ ಪಕ್ಷವನ್ನು ಬಲಪಡಿಸುವಂತದ್ದು ಅತ್ಯಂತ ಅಗತ್ಯ ಇರುವಂತದ್ದು ಆ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ತಾಯಂದಿರಲ್ಲೂ ವಿಶೇಷವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮ್ಮ ಬಗ್ಗೆ ತುಂಬ ಗೌರವವನ್ನು ನಮ್ಮ ತಾಯಂದಿರ ಬಗ್ಗೆ ಇಟ್ಕೊಂಡಿದ್ದಾರೆ ನೀವೆಲ್ಲ ವಿದ್ಯಾವಂತರಿದ್ದೀರಾ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಬದಲಾವಣೆಯನ್ನು ಮಾಡೋಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ನಮ್ಮ ತಾಯಂದಿರು ಸಹ ಹೆಚ್ಚು ವಿಶೇಷ ಶ್ರಮವನ್ನು ಹಾಕಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ನಾನು ಈಗಾಗಲೇ ಹೇಳಿದ್ದೇನೆ ಭವಿಷ್ಯ ಈ ಬಾರಿ ಹಿಂದಿನ ಸಾರಿ ಆದಂತೆ ಕಡಿಮೆ ಮತದಾನ ಆಗದ ರೀತಿಯಲ್ಲಿ ನೋಡೋದು ನಿಮ್ಮ ಕೆಲಸ ಆ ಕೆಲಸವನ್ನು ಮಾಡೋದ್ರ ಮೂಲಕ ಇಬ್ಬರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಮಾಧ್ಯಮದ ಸ್ನೇಹಿತರಿಗೆ ವಂದಿಸಿ ವೇದಿಕೆ ಮೇಲಿರುವಂತಹ ಮುಖಂಡರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.